ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ವೀಕ್ಷಕರಿಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲಿಂದ ಗಣಪತಿ ಹಬ್ಬದ ದಿನ ನೀವು ಏನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ, ಅದನ್ನು ಮಾಡಿದ್ರೆ ಜೀವನ ಪೂರ್ತಿ ನಿಮಗೆ ಅದೃಷ್ಟ, ಅನುಕೂಲ, ಮಹಾಯೋಗ ಸಿಗುತ್ತೆ. ಒಂದೇ ಮಂತ್ರ ಗಣಪತಿ ಹಬ್ಬದ ದಿನ ಪ್ರಾತಃಕಾಲ 6:00 to 9:30 ಈ ಮಂತ್ರ ಜಪವನ್ನು ಮಾಡಿ ನಿಮ್ಮ ಸರ್ವ ಕಾರ್ಯಗಳು ತುಂಬ ಅನುಕೂಲವಾಗಿ ಚೆನ್ನಾಗಿ ನಡೆಯುತ್ತೆ. ಮಾಡಬೇಕಾಗಿರ್ತಕ್ಕಂಥ ಕ್ರಮವನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಈ ಒಂದು ಗಣಪತಿ ಹಬ್ಬದ ದಿನ ಪ್ರಾತಃ ಕಾಲದಲ್ಲಿ ಒಂದು ಅಡಿಕೆ ಅಂದರೆ ಒಂದು ಗುಂಡಡಿಕೆ ಅಂತ ಸಿಗುತ್ತೆ, ಆ ಅಡಿಕೆ ಆಗಲಿ ಅಥವಾ ಅರಶಿನದಲ್ಲಿ ನೀವು ಒಂದನ್ನು ಗೋಪುರದ ಥರ ನೀವು ಮಾಡ್ಕೋಬೋದು, ಇಲ್ಲ ಸಗಣಿಯಲ್ಲಿ ಪಿಳ್ಳಾರ್ತಿ ಅಂತೇಳಿ ಮಾಡ್ಕೋಬೋದು, ಅಥವಾ ಗಣಪತಿ ವಿಗ್ರಹ ಮನೆಗೆ ತಂದಿದ್ದರೆ ಆ ಗಣಪತಿ ವಿಗ್ರಹವನ್ನು ಇಟ್ಕೊಂಡು ನೀವು ಮಾಡ್ಬೋದು. ಏನು ಮಾಡಬೇಕು ಅಂದರೆ, ಮೊದಲಿಗೆ ಪಂಚಪಾತ್ರೆ ಉದ್ದರಣೆ ಅಥವಾ ಒಂದು ಲೋಟದಲ್ಲಿ ನೀರು ಚಮಚ ಇಟ್ಕೋಬೇಕು. ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ನೀವು ಕೂತ್ಕೋಬೇಕು. ಕೂತ್ಕೊಂಡು ಮೊದಲಿಗೆ ಆ ಒಂದು ಉದ್ದರಣೆ ಅಥವಾ ಸ್ಪೂನಿಂದ ನೀರನ್ನು ತೆಗೆದು ಒಂದು ಸಲ ಹಾಕಿ ಕೈಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನಿಮ್ಮ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಪ್ರೋಕ್ಷಣೆ ಅಂದರೆ ನಿಮ್ಮ ಮೇಲೆ ಚಿಮುಕ್ಸ್ಕೊಳ್ಳೋದು, ಅಂದರೆ ಅದು ಶುದ್ಧಿಗೋಸ್ಕರ ಮಾಡುವಂಥದ್ದು. ಆತ್ಮಶುದ್ಧ್ಯರ್ಥಂ ಅಂತಕ್ಕಂಥ ಮಂತ್ರವನ್ನು ಹೇಳಿ ನಿಮ್ಮ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಇನ್ನು ಒಂದು ಸಲ ನೀರನ್ನು ತಗೋಬೇಕು, ತಲೆಯ ಮೇಲೆ 3 ಸಲ ನೀರನ್ನು ತಿರುಗಿಸಿ ತಟ್ಟೆಗೆ ಬಿಡಬೇಕು. ಅದು ದಿಗ್ಬಂಧನ, ಯಾವುದೇ ದುಷ್ಟಶಕ್ತಿಗಳು ನಮ್ಮಲ್ಲಿ ಬರದೇ ಇರಲಿ, ನಮ್ಮ ಹತ್ರ ಬರದೇ ಇರಲಿ ಅಂತ. ಇನ್ನು ಒಂದು ಉದಾಹರಣೆ ಕೈಯಲ್ಲಿ ಇಟ್ಕೊಂಡು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಅದನ್ನು ತಟ್ಟೆಗೆ ಬಿಡಬೇಕು. ಇನ್ನು ನಿಮಗೆ ಗೊತ್ತಿದ್ರೆ ನೀವು ಆಚಮನ್ಯ ಕೇಶವ ನಾರಾಯಣ ಮಾಧವ ಅಂತಕ್ಕಂಥ ಮಂತ್ರದಿಂದ ಆಚಮನ್ಯ ಮಾಡಿಕೊಂಡು ಗಾಯತ್ರಿ ಮಂತ್ರವನ್ನು ಹೇಳಿ ಆ ಒಂದು ನಿಮ್ಮ ಮನೆ ದೇವರ ಒಂದು ಪೂಜೆಯನ್ನು ಮಾಡಿ ಇದೆಲ್ಲವೂ ಮುಗಿದ ಮೇಲೆ ನಾವು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಆ ಗಣಪತಿದು ಏನು ಇಟ್ಕೊಂಡಿರ್ತೀರೋ ಅದಕ್ಕೆ ಅರಿಶಿನ, ಕುಂಕುಮ, ಧೂಪ, ದೀಪ, ಒಂದು ತೆಂಗಿನಕಾಯಿನೋ, ಒಂದು ಬಾಳೆಹಣ್ಣು, ಒಂದು ಕರ್ಪು, ಒಂದು ಏನಾದರೂ ಒಂದು ಸ್ವೀಟೋ ಏನಾದರೂ ಒಂದು ಇಟ್ಟು ಎಲೆ ಅಡಿಕೆ ಸಹಿತವಾಗಿ ಆ ಗಣಪನಿಗೆ ನೈವೇದ್ಯವನ್ನು ಕೊಡುವಂಥದ್ದು. ನೈವೇದ್ಯ ಕೊಟ್ಟಾದಮೇಲೆ ನೀರಾಂಜನ, ಮಂತ್ರಪುಷ್ಪ ಇದೆಲ್ಲ ಆದಮೇಲೆ ಕೈಯಲ್ಲಿ ಅಕ್ಷತೆ ಇಟ್ಕೋಬೇಕು. ಜಪಮಾಲೆಯನ್ನು ಇಟ್ಕೋಬೇಕು. ನೀವು ಯಾವುದಾದ್ರೂ ಇಟ್ಕೊಳ್ಳಿ, ರುದ್ರಾಕ್ಷಿ ಇಟ್ಕೊಳ್ಳಿ, ಕಮಲಾಕ್ಷಿ ಇಟ್ಕೊಳ್ಳಿ, ಇಲ್ಲ ಸ್ಫಟಿಕ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಮಾಲೆಯನ್ನು ಕೈಯಲ್ಲಿ ಇಟ್ಕೊಳ್ಳಿ. ಆ ಮಾಲೆಯನ್ನು ಇಟ್ಕೊಂಡು ಆ ಗಣಪತಿಗೆ ವಿಶೇಷವಾಗಿ ಒಂದು ಜಪಮಂತ್ರವನ್ನು ಹೇಳಬೇಕು. ಏನು ಹೇಳಬೇಕಂದ್ರೆ, ಓಂ ಗಂ ಗಣಪತಯೇ ಶಿವಪುತ್ರಾಯ ಮಹಾಬಲಾಯ ಐಂ ಹ್ರೀಂ ಶ್ರೀಂ ಗಂ ಗಣಪತಯೇ ನಮೋ ನಮಃ. ಈ ಮಂತ್ರವನ್ನು 1008 ಸಲ ಹೇಳಿ ಅಕ್ಷತೆಯನ್ನು ಗಣಪತಿ ತಲೆ ಮೇಲೆ ಹಾಕಬೇಕು. ಹಾಕಿ ಆ ಒಂದು ಗಣಪತಿ ನೀವು ಏನಾದರೂ ಮಣ್ಣಿನ ವಿಗ್ರಹ ತಂದಿದ್ರೆ ಅದನ್ನು ಯಥಾಸ್ಥಾನದಲ್ಲಿಟ್ಟು ಪೂಜೆ ಮಾಡ್ಬೋದು, ಅಥವಾ ಈ ಥರ ನಾನು ಹೇಳಿದ ಕ್ರಮದಲ್ಲಿ ಇಟ್ಟರೆ ಅದನ್ನು ಇಟ್ಕೊಂಡು ಪೂಜೆ ಮಾಡಿ ಮಾರನೇ ದಿವಸ ಅದನ್ನು ನೀರಲ್ಲಿ ಬಿಟ್ಬಿಡುವಂಥದ್ದು. ಈ ಒಂದು ಕ್ರಮವನ್ನು ಏನಾದರೂ ನೀವು ಮಾಡಿಬಿಟ್ರೆ ಗಣೇಶನ ಹಬ್ಬದ ದಿವಸ ಅವತ್ತು ಬಹಳ ಎನರ್ಜಿ ಇರುವಂಥ ದಿನ ನೋಡಿ. ಯಾವತ್ತೇ ಆಗಲಿ ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಏನು ಹೇಳಿದ್ದಾರೆ ಅಂದರೆ, ಒಂದು ಮುಹೂರ್ತ ಅಂತ ಹೇಳಿದ್ದಾರೆ, ಆ ಮುಹೂರ್ತಕ್ಕೆ ತಕ್ಕಂಗೆ ನಾವು ಮಾಡಿಬಿಟ್ರೆ ಅದು ತುಂಬ ಅನುಕೂಲ ಆಗುತ್ತೆ. ಆ ಮುಹೂರ್ತದಲ್ಲಿ ನೀವು ಕರೆಕ್ಟಾಗಿ ಇದನ್ನು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಅಂತಕ್ಕಂಥದ್ದು ನಿಮಗೆ ಬಹಳ ಚೆನ್ನಾಗಿ ಬರುತ್ತೆ, ಅನುಕೂಲ ಬರುತ್ತೆ, ನಿಮ್ಮ ಎಲ್ಲ ಕೆಲಸಗಳು ಅನುಕೂಲ ಆಗುತ್ತೆ. ಆ ಗಣಪತಿ ನಿಮಗೆ ಸಂಪೂರ್ಣವಾಗಿ ಒಲಿತಾನೆ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ನೋಡಿ, ನಿಮ್ಗೆ ಹೋದ ಗಣಪತಿ ಹಬ್ಬಕ್ಕೆ ಇದನ್ನು ನಾವು ಕೊಟ್ಟಿರಲಿಲ್ಲ. ಈ ಹಬ್ಬದಲ್ಲಿ ಏನು ಅಂದರೆ ತುಂಬ ಹುಡುಕಿ ರಿಸರ್ಚ್ ಮಾಡಿ ಇದನ್ನು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಮಂತ್ರ ತಂತ್ರವನ್ನು ಮಾಡಿ ಅದೃಷ್ಟವನ್ನು ಪಡ್ಕೊಳ್ಳಿ. ನಿಮ್ಮ ಜೀವನ ಬಹಳ ಸುಖಮಯವಾಗಿರುತ್ತೆ. ನೀವಿಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಏನೂ ಇಲ್ಲ, ಬರೀ ಅಕ್ಷತೆ, ಒಂದು ಜಪಮಾಲೆ ಇಟ್ಕೊಳ್ಳೋದು, ಸ್ವಲ್ಪ ನೀರು ಇಟ್ಕೊಂಡು ಕೂತ್ಕೊಂಡು ಇದನ್ನು ಮಾಡುವಂಥದ್ದು.
ಇಷ್ಟು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಅದೃಷ್ಟ. ಸೊ ಹಾಗಾಗಿ ಮದುವೆ ಆಗದೇ ಇರೋವಂಥವ್ರು, ನಮಗೆ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಅಂಥವ್ರು, ಬಹಳ ಖರ್ಚಾಗಿದೆ ಅಂತಕ್ಕಂಥವ್ರು, ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದೀವಿ ಅಂತಕ್ಕಂಥವ್ರು, ಇದನ್ನು ಮಾಡಿ ನಿಮ್ಮ ಜೀವನ ಬಹಳ ಅನುಕೂಲವಾಗುತ್ತೆ. ನಮಸ್ಕಾರ.